ಚಾನಲ್ ನಿಮಗೆ ಇಷ್ಟ ಆದರೆ ಆ ರೆಡ್ ಕಲರ್ ಬಟನ್ನ ಕ್ಲಿಕ್ ಮಾಡಿ, ನಾನು ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನೋಡೋದಕ್ಕೆ ಈ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ದಿಢೀರ್ ಅಂತ ಹಿಟ್ಟನ್ನ ರೆಡಿ ಮಾಡಿಕೊಂಡು ಮೆತ್ತನೆಯ ದೋಸೆ ಹಾಗೂ ಈರುಳ್ಳಿ ಟೊಮೆಟೊ ಚಟ್ನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಈ ದೋಸೆ ತುಂಬಾ ಮೃದುವಾಗಿ ಮತ್ತು ತುಂಬ ರುಚಿಯಾಗಿರುತ್ತೆ. ತಕ್ಷಣನೇ ಮಾಡ್ಕೊಂಡು ಬಿಡ್ಬೋದು, ಅದು ಕೂಡ ರವೆ ಮತ್ತು ಅವಲಕ್ಕಿನ ಬಳಸ್ಕೊಂಡು ತುಂಬ ಕಡಿಮೆ ಸಮಯದಲ್ಲಿ ಹಾಗೆ ತುಂಬಾ ರುಚಿಯಾಗಿ ಈ ದೋಸೆನ ಮಾಡ್ಕೊಳ್ಬೋದು. ಹಾಗಾದರೆ ಇವತ್ತಿನ ಈ ವಿಡಿಯೋದಲ್ಲಿ ದೋಸೆ ಮತ್ತು ಅದರ ಜೊತೆಗೆ ಈರುಳ್ಳಿ ಟೊಮೆಟೊ ಚಟ್ನಿ ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ತೀನಿ. ವಿಡಿಯೋನ ಆದಷ್ಟು ಕೊನೆವರೆಗೂ ನೋಡಿ. ವಿಡಿಯೋ ನೋಡಿದ ಮೇಲೆ ನಿಮಗೆ ಖಂಡಿತ ಇಷ್ಟ ಆಗೋದಾದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಯಾಕಂದರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ ಅಂತ ನನಗೆ ಗೊತ್ತಾಗಬೇಕಾದ್ರೆ ಆ ಲೈಕ್ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಹಾಗೆ ಚಾನಲ್ಗೆ ಹೊಸದಾಗಿ ಭೇಟಿ ಕೊಡ್ತಿದ್ರೆ ಅಥವಾ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ವಿಡಿಯೋ ನೋಡಿದ ಮೇಲೆ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಈಗ ಮೊದಲನೇದಾಗಿ ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು ಕಪ್ ಅಳತೆಯಲ್ಲಿ ಸಣ್ಣ ರವೆ ಅಥವಾ ಉಪ್ಪಿಟ್ಟು ರವೆ ಅಂತ ಕರಿತೀವಿ ನೋಡಿ, ಆ ರವೆನ ಹಾಕ್ಕೊಳ್ಬೇಕು. ಇದಕ್ಕೀಗ ರವೆ ಮುಣುಗುವಷ್ಟು ನೀರನ್ನು ಹಾಕಿಬಿಟ್ಟು ಒಂದು ಪ್ಲೇಟ್ನ ಮುಚ್ಚಿಟ್ಟು ಒಂದು 10-15 ನಿಮಿಷಗಳ ಕಾಲ ನೆನೆಯೋದಕ್ಕಿಡಿ. ರವೆ ಏನಿದೆ ಚೆನ್ನಾಗಿ ನೆನಿಬೇಕು. 10-15 ನಿಮಿಷದೊಳಗಡೆ ರವೆ ಚೆನ್ನಾಗಿ ನೆನೆಯುತ್ತೆ. ಈಗ ಬೇರೊಂದು ಸಣ್ಣ ಬೌಲ್ನ ತೊಗೊಂಡು ಅದಕ್ಕೆ ಅರ್ಧ ಕಪ್ ಅಳತೆಯಲ್ಲಿ ಗಟ್ಟಿ ಅವಲಕ್ಕಿನ ಹಾಕಿ ಇದನ್ನು ಒಂದೆರಡು ಸರ್ತಿ ಚೆನ್ನಾಗಿ ತೊಳ್ಕೊಳ್ಬೇಕು. ಅವಲಕ್ಕಿಯಲ್ಲಿ ಗಲೀಜಿರುತ್ತೆ ನೋಡಿ, ಡಸ್ಟ್ ಎಲ್ಲ ಇರುತ್ತೆ, ಅದೆಲ್ಲ ಚೆನ್ನಾಗಿ ಹೋಗೋವರೆಗೂ ಒಂದೆರಡು ಸರ್ತಿ ತೊಳೆದ್ಬಿಟ್ಟು ಆ ನೀರನ್ನು ತೆಗೆದುಕೊಳ್ಬೇಕು. ನಾನೀಗ ಈ ನೀರನ್ನೆಲ್ಲ ಚೆಲ್ಬಿಟ್ಟು ತೋರಿಸ್ತೀನಿ. ನೋಡ್ತಿದ್ದೀರಲ್ವಾ, ಈಗ ನಾನಿಲ್ಲಿ ಎರಡು ಸರ್ತಿ ಅವಲಕ್ಕಿನ ತೊಳೆದ್ಬಿಟ್ಟು ನೀರನ್ನು ತೆಗೆದುಕೊಂಡಿದ್ದೀನಿ. ಈಗ ಈ ಅವಲಕ್ಕಿಗೆ 1/4 ಕಪ್ ಆಗುವಷ್ಟು ಹುಳಿ ಇರೋ ಮೊಸರನ್ನ ಹಾಕೊಳ್ಳಿ. ದೋಸೆ ರುಚಿಯಾಗಿರ್ಬೇಕಂದ್ರೆ ಸ್ವಲ್ಪ ಹುಳಿ ಇರೋ ಮೊಸರನ್ನೇ ಬಳಸಬೇಕಾಗತ್ತೆ. ಈಗ ಮೊಸರು ಯಾವ ಕಪ್ನಲ್ಲಿ ಅಳತೆ ಮಾಡಿ ತೊಗೊಂಡಿರ್ತೀನಿ ನೋಡಿ, ಅದೇ 1/4 ಕಪ್ ಅಳತೆನಲ್ಲೇ ನೀರನ್ನು ಕೂಡ ಹಾಕಿ ಈ ರೀತಿ ಒಂದು ಸರ್ತಿ ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಲೇಟ್ನ ಮುಚ್ಚಿಟ್ಬಿಡಿ. ರವೆ ಮತ್ತು ಅವಲಕ್ಕಿ ಈಗ ಒಂದು 15 ನಿಮಿಷಗಳ ಕಾಲ ನೆನಿಬೇಕು. ಈಗ ಅಷ್ಟರೊಳಗಡೆ ನಾವು ಚಟ್ನಿ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನ್ನ ಬಿಸಿ ಮಾಡಿಕೊಂಡು 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಕೂಡ ಹಾಕಿ ಎಣ್ಣೆನ ಬಿಸಿ ಆಗೋದಕ್ಕೆ ಬಿಡಿ. ಈ ರೀತಿ ಎಣ್ಣೆ ಬಿಸಿ ಆದ ನಂತರ 1/2 ಟೀಸ್ಪೂನ್ ಜೀರಿಗೆ, 4 ಒಣಮೆಣಸಿನಕಾಯಿ ಹಾಗೆ ಒಂದು 5-6 ಬೆಳ್ಳುಳ್ಳಿ ಹೆಸಳನ್ನ ಸಿಪ್ಪೆ ತೆಗೆದು ಹಾಕ್ಕೊಳ್ಳಿ. ಇದನ್ನ ಒಂದು 10 ಸೆಕೆಂಡ್ ಆಗುವಷ್ಟು ಚೆನ್ನಾಗಿ ಹುರ್ಕೊಳ್ಬೇಕು. ಈ ರೀತಿ 10 ಸೆಕೆಂಡು ಹುರ್ಕೊಂಡಿದ್ದಾದ ನಂತರ ಒಂದು ಮೀಡಿಯಂ ಗಾತ್ರದ ಈರುಳ್ಳಿಯಲ್ಲಿ 1/2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕೊಂಡಿದ್ದೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿಬಿಟ್ಟು ಈರುಳ್ಳಿನ 1-2 ನಿಮಿಷ ಚೆನ್ನಾಗಿ ರೀತಿ ಹುರ್ಕೊಂಡ್ರೆ ಸಾಕಾಗುತ್ತೆ. ತುಂಬ ಕೆಂಪಗಾಗೋವರೆಗೂ ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ ನೋಡಿ. ಜಸ್ಟ್ ಈ ರೀತಿ 2 ನಿಮಿಷ ಹುರ್ಕೊಂಡಿದ್ದಾದ ನಂತರ ಇದಕ್ಕೆ ಟೊಮೆಟೊನ ಹಾಕ್ಕೊಳ್ಳೋಣ. ಮೀಡಿಯಂ ಗಾತ್ರದ ಒಂದು ಟೊಮೆಟೊನ ಈ ರೀತಿ ಉದ್ದ ಕಟ್ ಮಾಡಿ ಹಾಕೊಂಡಿದ್ದೀನಿ. ಟೊಮೆಟೊ ಸಾಫ್ಟ್ ಆಗೋವರೆಗೂ ಬೇಯಿಸಿದ್ರೆ ಸಾಕಾಗುತ್ತೆ, 1-2 ನಿಮಿಷ ತಗೊಳುತ್ತಷ್ಟೇನೆ. ಮತ್ತೆ ನಿಮಗೆ ಈ ಚಟ್ನಿಗೆ ಖಾರ ಜಾಸ್ತಿ ಬೇಕು ಅನ್ನೋದಾದರೆ ಇನ್ನೂ ಕೂಡ ನಿಮ್ಮ ರುಚಿಗೆ ಅನುಗುಣವಾಗಿ ಮೆಣಸಿನಕಾಯಿನ ಜಾಸ್ತಿ ಹಾಕ್ಕೊಳ್ಬೋದು. ನಾನಿಲ್ಲಿ ಟೊಮೆಟೊನ ಮೆತ್ತಗಾಗೋವರೆಗೂ ಬೇಯಿಸಿದ ನಂತರ ಸ್ಟವ್ ಆಫ್ ಮಾಡಿಬಿಟ್ಟು ಈ ಮಿಶ್ರಣನೆಲ್ಲ ಚೆನ್ನಾಗಿ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ. ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ ಇದನ್ನು. ಈಗ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳಿ ಇದನ್ನು. ರುಬ್ಬಿದ್ದಾದ ನಂತರ ಒಂದು ಸಣ್ಣ ಬೌಲ್ಗೆ ತೆಗೆದುಕೊಳ್ತಿದ್ದೀನಿ. ನೀವು ಬೇಕಾದರೆ ಈ ಚಟ್ನಿನ ಹಾಗೆ ಕೂಡ ಸರ್ವ್ ಮಾಡ್ಬೋದು. ಇನ್ನೊಂದು ಸ್ವಲ್ಪ ರುಚಿ ಚೆನ್ನಾಗಿರಬೇಕು ಅನ್ನೋದಾದರೆ ಈ ರೀತಿ ಒಗ್ಗರಣೆ ಕೂಡ ಹಾಕ್ಕೊಳ್ಬೋದು. ನಾನು ಈರುಳ್ಳಿ ಟೊಮೆಟೊ ಹುರಿದಿರೋ ಪ್ಯಾನ್ನೇ ಮತ್ತೆ ಬಿಸಿ ಮಾಡಿಕೊಂಡು ಅದಕ್ಕೆ 1 ಟೀಸ್ಪೂನ್ ಎಣ್ಣೆನ ಹಾಕಿ ಮೀಡಿಯಂ ಫ್ಲೇಮ್ನಲ್ಲಿ ಬಿಸಿ ಮಾಡಿಕೊಂಡು ನಂತರ 1/2 ಟೀಸ್ಪೂನ್ ಸಾಸಿವೆ ಮತ್ತು ಸಾಸಿವೆ ಸಿಡಿದ ನಂತರ ಸ್ವಲ್ಪ ಉದ್ದಿನ ಬೇಳೆ ಹಾಗೆ ಕರಿಬೇವು ಒಣಮೆಣಸಿನಕಾಯಿನ ಈ ರೀತಿ 1 ಒಣಮೆಣಸಿನಕಾಯಿನ ಮುರಿದ್ಬಿಟ್ಟು ಹಾಕ್ಕೊಂಡು ಚೆನ್ನಾಗಿ ರೀತಿ ಫ್ರೈ ಮಾಡಿ ಚಟ್ನಿಗೆ ಹಾಕ್ಕೊಳ್ತಿದ್ದೀನಿ. ಈ ರೀತಿ ನೀವು ಚಟ್ನಿ ಬೇಕಾದರೆ ಒಗ್ಗರಣೆ ಹಾಕ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ ಈ ರೀತಿ ಮಾಡಿದ್ರೆ. ಈಗ ಚಟ್ನಿ ರೆಡಿ ಆಯಿತು. ನಾವು ದೋಸೆ ಮಾಡೋದಕ್ಕಂತ ರವೆ ಮತ್ತು ಅವಲಕ್ಕಿನ ನೆನೆಯೋದಕ್ಕೆ ಬಿಟ್ಟಿದ್ವಲ್ವ, ಎರಡು ಕೂಡ ಈಗ 15 ನಿಮಿಷದವರೆಗೂ ಚೆನ್ನಾಗಿ ನೆಂದಿದೆ ನೋಡಿ. ಅವಲಕ್ಕಿ ಕೂಡ ಚೆನ್ನಾಗಿ ನೆಂದಿದೆ, ಹಾಗೆ ರವೆ ಕೂಡ ಚೆನ್ನಾಗಿ ನೆಂದಿದೆ. ಈಗ ಇದೆರಡನ್ನು ಕೂಡ ಒಂದು ಮಿಕ್ಸಿ ಜಾರ್ನ ತಗೊಂಡು ಅದಕ್ಕೆ ಹಾಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಬೇಕು. ನೋಡಿದ್ರಲ್ವಾ ಫ್ರೆಂಡ್ಸ್, ಈ ರೀತಿ ಅವಲಕ್ಕಿ ಮತ್ತು ರವೆನ ಮಿಕ್ಸಿ ಜಾರ್ಗೆ ಹಾಕೊಂಡಿದ್ದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಇದನ್ನು ತರಿತರಿ ಇಲ್ಲದೆ ಇರೋ ಹಾಗೆ ನುಣ್ಣಗೆ ರುಬ್ಕೊಂಡು ಒಂದು ಬೌಲ್ಗೆ ತೆಗೆದುಕೊಳ್ಳಿ.
ನೋಡಿ ಈ ರೀತಿಯಾಗಿ ಸ್ವಲ್ಪ ಕೂಡ ತರಿತರಿಯಾಗಿ ಇಲ್ಲದಿರೋ ಹಾಗೆ ನುಣ್ಣಗೆ ರುಬ್ಕೊಂಡು ಒಂದು ಬೌಲ್ಗೆ ತೆಗೆದುಕೊಳ್ತಿದ್ದೀನಿ ನಾನಿಲ್ಲಿ. ಈ ದೋಸೆ ತುಂಬ ಸಾಫ್ಟ್ ಆಗಿರುತ್ತೆ, ಅದರಿಂದ ತರಿತರಿಯಾಗಿದ್ದರೆ ಚೆನ್ನಾಗಾಗೋದಿಲ್ಲ ದೋಸೆ. ನಂತರ ಇದಕ್ಕೆ ದೋಸೆ ಇನ್ನಷ್ಟು ಸಾಫ್ಟ್ ಆಗೋದಕ್ಕೆ ನಿಮಗೆ ಬೇಕಾದರೆ ಮಾತ್ರ ಈನೋ ಪೌಡರ್ ಅಥವಾ ಬೇಕಿಂಗ್ ಪೌಡರ್ನ ಬೇಕಾದರೂ ಕೂಡ ನೀವು 1/4 ಟೀಸ್ಪೂನ್ ಆಗುವಷ್ಟು ಈ ದೋಸೆ ಹಿಟ್ಟಿಗೆ ಹಾಕ್ಕೊಳ್ಬೋದು. ಇದೆರಡು ಕೂಡ ಬೇಡ ಅನ್ನೋದಾದರೆ ಖಂಡಿತ ಸ್ಕಿಪ್ ಮಾಡ್ಬೋದು, ಆದರೆ ಸ್ವಲ್ಪ ದೋಸೆ ಸಾಫ್ಟ್ ಆಗಿರೋದಿಲ್ಲ ಅಂತ ಅಷ್ಟೇ. ಈನೋ ಪೌಡರ್ನ 1/4 ಟೀಸ್ಪೂನ್ ನಾನಿಲ್ಲಿ ಹಾಕ್ಕೊಂಡು ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ನೋಡಿ. ಈನೋ ಪೌಡರ್ ಇದ್ರೆ ಹಾಕೊಳ್ಳಿ, ಇಲ್ಲದೆ ಹೋದ್ರೆ ಬೇಕಿಂಗ್ ಪೌಡರ್ನ ಹಾಕೊಳ್ಳಿ, ಬೇಕಿಂಗ್ ಸೋಡಾ ಅಲ್ಲ. ಈನೋ ಪೌಡರ್ ಹಿಟ್ಟಿನ ಜೊತೆ ಚೆನ್ನಾಗಿ ಮಿಕ್ಸ್ ಆದರೆ ಸಾಕು, ತಕ್ಷಣವೇ ದೋಸೆ ಮಾಡ್ಕೊಳ್ಬೋದು. ಕಾವಲಿನ ಹೈ ಫ್ಲೇಮ್ನಲ್ಲಿ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ. ನಂತರ 1 ಸೌಟ ಆಗುವಷ್ಟು ಹಿಟ್ಟನ್ನ ಈ ರೀತಿ ಹಾಕಿ ನಿಧಾನವಾಗಿ ರೀತಿ ಲೈಟ್ ಆಗಿ ಸ್ಪ್ರೆಡ್ ಮಾಡಿ, ಇಲ್ಲದೆ ಹೋದ್ರೆ ದೋಸೆ ಹರಿದೋಗುತ್ತೆ. ಸಾಫ್ಟ್ ಆಗಿರೋ ದೋಸೆ ಆಗಿರೋದ್ರಿಂದ ಸ್ವಲ್ಪ ದಪ್ಪನೆ ಮಾಡ್ಕೊಳ್ಬೇಕು. ಈ ದೋಸೆನ ಈ ರೀತಿ ಮುಚ್ಚಳನ ಮುಚ್ಚಿಟ್ಬಿಟ್ಟು ಬೇಯಿಸಬೇಕಾಗುತ್ತೆ. ಹೈ ಫ್ಲೇಮ್ನಲ್ಲೇ 1 ನಿಮಿಷ ಬೇಯಿಸಬೇಕು. 1 ನಿಮಿಷದಲ್ಲೇ ದೋಸೆ ಚೆನ್ನಾಗಿ ಬೇಯುತ್ತೆ, ಮತ್ತು ಹಿಟ್ಟು ನುಣ್ಣಗಾಗದೇ ಇದ್ದರೆ ದೋಸೆ ಚೆನ್ನಾಗಾಗೋದಿಲ್ಲ, ನಾನಾಗಲೇ ಹೇಳಿದ್ನಲ್ವಾ. ಈಗ 1 ನಿಮಿಷ ಆದ ನಂತರ ಮುಚ್ಚಳ ತೆಗೆದುಬಿಟ್ಟು ತಿರುಗಿಸಾಕೊಳ್ತಿದ್ದೀನಿ. ನಿಮಗೆ ನೋಡ್ತಿದ್ರೆ ಗೊತ್ತಾಗ್ತಿದೆ ಅಲ್ವಾ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತೇಳಿ. ಅವಲಕ್ಕಿ ಮತ್ತು ರವೆ ಇದ್ರೆ ದಿಢೀರಂತ ಈ ರೀತಿ ಸಾಫ್ಟ್ ಆದ ದೋಸೆನ ಮಾಡ್ಕೊಳ್ಬೋದು. ಬೆಳಗಿನ ಬ್ರೇಕ್ಫಾಸ್ಟ್ಗೆ ಈಸಿಯಾಗಿ ದೋಸೆನ ರೆಡಿ ಮಾಡ್ಕೊಳ್ಬೋದು. ಎರಡೂ ಕಡೆ ಕೂಡ ದೋಸೆ ಈ ರೀತಿ ಚೆನ್ನಾಗಿ ಬೆಂದಿದೆ ನೋಡಿ. ಈಗ ಇದನ್ನ ತೆಗೆದುಬಿಟ್ಟು ಸರ್ವ್ ಮಾಡ್ಕೊಳ್ಳೋಣ. ಉಳಿದಿರುವಂತ ಹಿಟ್ಟಿನಲ್ಲಿ ಕೂಡ ಅದೇ ರೀತಿಯಾಗಿ ದೋಸೆನ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳಿ. ನೋಡೋರಲ್ವಾ ಫ್ರೆಂಡ್ಸ್, ಇವತ್ತು ಅವಲಕ್ಕಿ ಮತ್ತು ರವೆನ ಬಳಸ್ಕೊಂಡು ಮೆತ್ತನೆಯ ದೋಸೆ ಹಾಗೂ ರುಚಿಯಾದ ಟೊಮೆಟೊ ಈರುಳ್ಳಿ ಚಟ್ನಿನ ಯಾವ ರೀತಿ ಮಾಡೋದು ಅಂತೇಳಿ. ಈಗ ನಿಮಗೆ ದೋಸೆ ಕಾಣಿಸ್ತಾ ಇದೆಯಲ್ವಾ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತೇಳಿ. 1 ಕಪ್ ರವೆ ಮತ್ತು 1/2 ಕಪ್ ಅವಲಕ್ಕಿಗೆ 8 ದೋಸೆಗಳಾಗಿತ್ತು. ಖಂಡಿತ ನೀವು ಸಹ ಈ ರೀತಿ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ಇಷ್ಟು ಸಾಫ್ಟ್ ಆಗಿ ಮತ್ತು ರುಚಿಯಾಗಿ ದೋಸೆನ ಇನ್ಸ್ಟೆಂಟ್ ಆಗಿ ಮಾಡ್ಕೊಳ್ಬೋದು. ಹಾಗಾದರೆ ಖಂಡಿತ ನೀವು ಸಹ ಟ್ರೈ ಮಾಡಿ ನೋಡಿಬಿಟ್ಟು ನಿಮ್ಮ ಅಭಿಪ್ರಾಯನ ತಿಳಿಸಿ ಅಂತ ಕೇಳ್ಕೊಳ್ತೀನಿ. ಮತ್ತೆ ಎಂದಿನಂತೆ ಇಂದಿನ ಈ ವಿಡಿಯೋ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಕೊಡೋದನ್ನ ಮರಿಬಾರ್ದು. ವಿಡಿಯೋ ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ ಅಂತ ನನಗೆ ಗೊತ್ತಾಗಬೇಕಾದ್ರೆ ಆ ಲೈಕ್ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಹಾಗೆ ಚಾನಲ್ಗೆ ಹೊಸದಾಗಿ ಭೇಟಿ ಕೊಡ್ತಿದ್ರೆ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.